ಶಿವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದಿ ಪರಿಭವ ಸವಿಸಿದೆ ಜೀವ ತಳೆದಿ ಪರಿಭವ दयानिधि वासुदेव निन्न ಹೊರತು ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿಣಿಸಲ್ಪಟ್ಟೆ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯುತಿಯಲ್ಲಿ ಪಡವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನನಿಂದ ಅಪಮಾನವನ್ನು ತಾಳಲಾರದೆ ಕಾಡಿಂದ ಕಾಡಿಗಲಿದೆ ಕೀಚಕದ ಬಂಧನದಿಂದ ಸೇರಿಸಿದೆ ಏನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಚೇವಿದಾತ ಈ ಪಾಂಚಾಲಿಯ ಹಣೆಯಲ್ಲಿ ಮತ್ತಿನ್ನೇನೇನು ಬರೆದಿರುವೆ ದೇವ ಪಾಂಚಾಲಿ ದೇವಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳು ದೇವಿ ಶೋಕವೇಕೆ ಬಿಡು ಚಿಂತಮನದೆ ಕಡದುರಾತ್ರವು ಸಿಗಿವ ನಾಮ್ರಣವೇ ಶೋಕವೇಕೆ ಬಿಡು ಚಿಂತಮನದೆ ಕಡದುರಾತ್ರವು ಸಿಗಿವ ನಾಮ್ರಣವೇ ಎನ್ ವೈರಿಗಳವರು ಸಿಗಿವ ನಾಮ್ರಣವೇ ಸಿಗಿದವರ ಎದೆಯ ಬಗೆಯು ತಲೆಯ ಬಿಸಿ ರಕ್ತದೊಳ್ ನಿನ್ನ ಮುಡಿ ಕಟ್ಟಿಸುವೆ ನಾಮ್ ಸಿಗಿದವರ ಎದೆಯ ಬಗೆಯುತ್ತಲೇ ಹೃದಯ ಬಿಸಿರಕ್ತದಳ್ಳಿನ ಮುಡಿ ಕಟ್ಟಿಸುವೆನ ಪಾಂಡವರ ಪತ್ನಿಯೇ ನೆನೆಸಿದೆ ದೊರೆಯೋಳ್ ದೇವಿ ಪಾಂಡವರ ಪತ್ನಿಯೆಂದೆನಿಸಿರಿ ದೊರೆಯೋಳ್ ಕೆಚ್ಚದೆಯ ನಾರಿ ಅಂತಿರದೆ ದೊರೆಯೋಳ್ ಕೆಚ್ಚದೆಯ ನಾರಿ ಅಂತಿರದೆ ದೊರೆಯೋಳ್ ದೇವಿ ಶೋಕವೇಕೆ ಬಿಡು ಚೆಂತ ಮನದೆ ದುರಾತ್ಮರವನು ಸಿಗಿವೆ ನಾಂ ಪ್ರಣದೆ ಎನ್ ವೈರಿಗಳವರು ಸಿಗಿವೆ ನಾಂ ಪ್ರಣದೆ ಏನಾಯಿತು ನಿಷ್ಕಾರಣವಾಗಿ ಅಳುತ್ತಿರುವೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು ನೀವು ಪುರುಷರು ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡಿದಿರಿ ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು ಚೇವಿದಾಗ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲೆ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪರ ಋಷಿಗಳ ಆಜ್ಞೆ ವನವಾಸ ಪಡೆದು ಬರಲೆಂದೆ ಸಹಿಸದ ಸರಿಯೇ ನಿಮಗೆ ಸಮ್ಮತ पत्नी परिभवन सही सदा पांडवर पत्नी से परिभवन सही सदा ही शूर तन मुहे सन सायु नन्न भय ಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅವಿವೇಕದಿಂದ ಅಂದನಿಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೇಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವುಗಳು ಅಣ್ಣನವರ ಆಜ್ಞಾ. ಅದು ಹಿಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಕಳಿಸಿದಳು, ಇನ್ನೇನು ಇಷ್ಟರಲ್ಲೇ ಸಂಧಿಯೂ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು. ಪ್ರಾಣೇಶ್ವರ, ಏನು ದುರ್ಯೋಧನನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯವರಿಗೆ ಯಾರು ಹೋಗಿರುವರು? ಮತ್ತಿನ್ಯಾರು, ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗನ ಏರ್ಪತಿಯೋ ಯೋದ್ಧವನ್ನು ಮರೆಯುವ ಸಹ ಅರ್ಜುನನು ದ್ವಾರಕೆಯಿಂದ ಹಿಂದರಾಗಲೇ ತಿಳಿದಿದ್ದ ಪಾಂಚಾಲೆ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. जाने मामा जाने मुक्ताड़वे बाबा रे जाने मामा जाने मुक्ताड़वे बाबा रे इदे मन प्रीतिया मड़दियो नेनो मन प्रीतिय मड़दियो नेनो जाने मम जाने मुत्ताडुवे बाबा रे देवी महाभीमन मड़दियो नेनो माडिद पंथव नडसदे बिडेनो महाभीमನ ಮಡದಿಯನೇನು ಮಾಡಿದ ಪಂಥವ ನಡೆಸದೆ ಬಿಡಲು ಗುರುಕುಲಾದ ಮರವದಿ ಸದ ಬಿಡದೆ ಗುರುಕುಲಾದ ಮರವದಿ ಸದ ಬಿಡದೆ ಜಾಣೆ ಮಮ ಜಾಣೆ ಮುದ್ದಾಡುವೆ ಬಾಬಾರೇ ಭೀಮನ ಪ್ರೀತಿಯ ಮಡದಿಯನೇನು मन प्रीतिय मड़दियो नीनो जाने मम जाने मुत्ताडुवे बाबा रे देवी पपी कौरवन ತೊಡೆಯನ್ನು ಮುರಿದು ಕೊರಳ ದುಶ್ಯಾಸನನ ಒಡಲನ್ನು ಬಗೆದು ಅಪಿ ಕೌರವನ ತೊಡೆಯನ್ನು ಮುರಿದು ದುರುಳ ದುಶಾಸನ ನೋಡಲನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಜಾಣೆ ಮಮ ಜಾಣೆ ಮುತ್ತಾಡುವೆ ಬಾಬಾ ರೇ ಈ ಭೀಮನ ಪ್ರೀತಿಯ ಮಡದಿಯು ನೀನು मन प्रीतिय मड़दियु नीनु जाने मम जाने मुद्दाडुव बाबारे बापु पाಂಚಾಲಿ बापु नीनु नम्म संगड कथन ಮಾಡೋದರಲ್ಲಿಯೇ ನಿನ್ನ ಚಿತ್ರಕಥೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆಹಾ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ ಈ ಹಿಂದೆ ಮುಂದೆ ಸಾರಿ ನೀವು ಇಲ್ಲಿನ ಬೆಚ್ಚಿನ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಣರಾತ್ರಿಯಿಂದ ಹೇಳಿದಿರಿ ಮತ್ತು ಇಲ್ಲಿ ಏನೇನೋ ಸಂಭವಿಸಿದಿರಿ. ಪ್ರಿಯಾಯ್, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತೀಯಾ? ಮಾಡಿದ ಪ್ರತಿಜ್ಞೆ ಪ್ರವಣತೆ ಹೇಳಿಲ್ಲ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸರೇನಾಯಿತು? ಎಷ್ಟೇ ಆದರೂ ನೀವುಗಳು ಅಣ್ಣನವರ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಂತೆ ನಡೆಸುತ್ತೇನೆ. ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ದುರ್ಗಳ ಕೌರವರನ್ನು ಮರಣಗೊಳಿಸಿದ ದರೆಯಲ್ಲಿರಲು ಬಿಡುವೆನೆ. ದುರ್ಗಳ ಕೌರವರನ್ನು ಮರಣಗೊಳಿಸಿದ ದರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮಟ್ಟದವನ ಮೆಟ್ಟಿಕೊಳ್ಳುವ ಪಾದ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮಟ್ಟದವನ ಮೆಟ್ಟಿಕೊಳ್ಳುವ ಪಾದ ಮೆಟ್ಟಿಕೊಳ್ಳುವೆ. ಗರ್ವದಿ ದೊಡ್ಡ ತಟ್ಟಿದವನ ಕೊಟ್ಟುಕೊಳ್ಳುವೆ, ಗದೆಯಳು ಕೊಟ್ಟುಕೊಳ್ಳುವೆ. ಗರ್ವದಿ ದೊಡ ತೊಟ್ಟಿದವನ ಕೊಟ್ಟುಕೊಳ್ಳುವೆ, ಗದೆಯಳು ಕೊಟ್ಟುಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸಿದ ದರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಭೀಮನ ಕೋಪಕ್ಕೆ ಈ ಬಾರಿ ದ್ರೌಪದಿಯೇ ಮೂಲ ಕಾರಣರೆಂದು ತಿಳಿಯುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಈ ಬಾರಿ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿನ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮ್ಮ ಒಂದು ವಿಚಾರವನ್ನು ತಿಳಿಸಬೇಕಿದ್ದದು, ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುತ್ತೇನೆ. ಸಂಧಿಯ ಪ್ರಸ್ತಾಪ ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಅದನ್ನು ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಡೆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿರಿ, ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಸಹೋದರ ಭೀಮಸೇನ, ಶಾಂತನಾಗು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ತುಡುಕಿ ಸಮರ ಬಯಸುವುದನುಚಿತ. ಸಹೋದರ ಭೀಮಸೇನ, ತುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವ ಗುರು, ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವ ಗುರು ಸಂಜಾತರು ನರಳಿದದಿರುವುದೇ. ಭೀಮಸೇನ, पांचालिया बिरो मुडेशा पवा कुरो संजादरो नरलिह देरोवरे तालिदवनु मुंदे बालिहनु यंबा भीमा भीमा तालिदवनु मुंदे बालिहनु यंबा भीमसेना तालिदवनु मुंदे बालिहनु यंब हिरियर वाणिय मरेयुवुदनुचित हिरियर वाणिय मरेयुवुदनुचित वामनदी अनुज बिडुकोप वामनदी प्रिय सहोदर भीमसेन ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಇದಯ್ಯ. ಕೋಪ ಮಾಡಬೇಡವಣ್ಣ, ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಇಂತಹ ಪ್ರಚೋದನ ನುಡಿಗಳಿಂದ ಆಗುವ ಪ್ರಯೋಜನವೇನು? ಮಾನಿನಿ ಮನದ ವೇದನೆ ಮಾನಿನಿ ಮನದ ವೇದನೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯನ್ನು ಕಾಪಾಡುವುದು ಸಹ ಕ್ಷತ್ರಿಯನ ಧರ್ಮ. ಯುದ್ಧದಿಂದ ಆಗುವಂತಹ ಅನರ್ಥಗಳನ್ನು ನೀನು ಬಲ್ಲೆಯಲ್ಲ. ಆದ್ದರಿಂದ ಅಭಿಮಾನ್ಯ ಶೂನ್ಯರಾಗಿ ನಾವು ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಅದರಿಂದ ಆಗುವಂತಹ ತೊಂದರೆಗಳಿಗೆ ನಾವೇ ಕಾರಣರಾಗಬೇಕಾಗಿದೆ. ಆದ್ದರಿಂದ ಈ ಸಂಧಿಯ ಕಾರ್ಯವನ್ನು ನಾವು ಪ್ರಸ್ತಾಪಿಸಿದ್ದು ಪಾಂಚಾಲಿ. ರಾಜೇಂದ್ರ, ಧಾಮಿನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮ್ಮಲ್ಲಿದೆ. ಪುನಃ ಶಿಕ್ಷ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಳು ಮಾಡುವರೆಂಬುದನ್ನು ಚಿಂತೆ ಆಗಿದೆ. ಏನು ಈ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷವೃತ್ತಿ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೆಯಿರಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆದ್ದರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಲ್ಲಿಸುವಂತೆ ಮಾಡಿ. ಪರಮಾತ್ರ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ದೇವದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಅಂದರೆ ಕೃಷ್ಣನಲ್ಲವೇ? ಸಂಧಿಯ ವಿಚಾರವೇನಾಯಿತು ದೇವ? ಓಹೋ, ನಡೆಯಿತು. ಪಾಂಚಾಲೆ, ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರೇ ಚಂದ ಅವರು ನಡೆಯಲಿ, ನನಗೆ ತೋರಿದ ನಾನು ನಡೆಯುತ್ತೇನೆ. ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಸಾನೇ ಮುಗಿದು ಹೋಗುತ್ತದೆ. ಸಭೆಯಲ್ಲಿ ಏನೇನು ನಡೆಯಿತು ದೇವ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿಂದು ತಳದಾರ ರುಕ್ಮಿಣಿ ಪತೆ ಹಂಚು ಮಾಡಿ ಸಂಚಾಕಿ ಕಿಚ್ಚನ್ನು ಬಿಸುವ ಈ ನಿಮ್ಮ ಸಂಧಿಯ ಸಮಸ್ಯೆ ಮಾತ್ರ ಆಕ್ರೋಶನ ಅಪೇಕ್ಷಿತ 5 ಗ್ರಾಮಗಳ ಈ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮ? ಈಗ ತಿಳಿಯಿತು ನಿನ್ನ ಭೀಮತ ಕೃಷ್ಣ. ಅಜ್ಞಾತ ವಾಸನೆ ಪದಿಂದ ಅರ್ಜುನನು ಬಳೆದೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸಿರಿ ಉಣಿಸುತ್ತಿರುವ ಯಾದ ವಾಗೇಣ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಸನ್ನ ಭೀಮನಿಗಾದಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು ದೇವದೇವ? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ವಿದುರ, ಇನ್ನು ಅನೇಕರು. ದುರ್ಯೋಧನ ಆತನು ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬ ನಿಶ್ಚಯಾಯಿತು. ಅದನ್ನು ಸಾಧಿಸಿದೆ. ಸಾಧಿಸೋ ಸಹೋದರರೇ, ಸಫಲಗಳನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ನಿಮ್ಮನ್ನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನೀನು ಬಿಚ್ಚಿದ ಬುರಿಮುಡಿಯನ್ನು ಕಟ್ಟಿಸುತ್ತೇನೆ. ಶಿವಾ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯೋ ನಾನು ಒಪ್ಪದು ಒಪ್ಪುವ ವಿಚಾರವೂ ಒಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕೊಟ್ಟನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು, ಏನಾ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳಬೇಕೆಂಬ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಹೇಳ್ಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತಾಗಿ ನಾನು ಹೇಳುವುದೇ ಇಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವು. ಇಲ್ಲಿ ಆ ನಿನ್ನ ಗರೆಯನ್ನು ಸ್ವಲ್ಪ ಕಾಲ ಬದಿಗಿರಿಸಿ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತು ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳುವೆನು. ಈಗಲಾದ್ರೆ ಹೇಳು, ಏನೋ ಸಂದೇಶ? ಹಾಗಾದರೆ ನೀನು ನನ್ನ ಬಂದಿ. ಅದು ಆಗಲೇ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಶಾಕಾಲ ಮಾತ್ರ. ಎಲ್ಲಿ ಈ ನಿನ್ನ ಗದೆಯನ್ನು ಕೊಡು. ಕೊಡಯ್ಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿಯಲ್ಲಿರಿಸಿಕೋ. ತಂಗಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಕೇಳಬೇಕು. ಕಂಡೆಯ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರುವೆನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ. ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ ಅಣ್ಣ? ಪರಿಹಾಸ್ಯವಲ್ಲಮ್ಮ, ಇದೊಂದು ಕಡೆ ನನಗೆ ಉಡುಗೊರೆಯಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಇಲ್ಲಿ ಬಂಧಿಸು. ಕೃಷ್ಣರು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನನಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಇಂದು ಈ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು. ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿಸಿದರೆ ಯಾರು? ಯಾರ ದುರಾತ್ಮರು? ಮತ್ತಿನ್ನಾರು. ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುರ್ಯೋಧನನು ಈ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಕಾರ್ಯಗಳು ಮತ್ತಾರಿಗೆ? ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಆಗ್ರಜ, ಧನಂಜಯ, ಏನು ಈ ನೀಚಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಆ ಕೌರವರು ಈ ರೀತಿ ಅಪಮಾನಪಡಿಸಿದ್ರಿ. ಯಾರು ಯಾರು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತನುಡಿದ ಕೌರವನು ಇಡೀ ಪಾಪದಿಯೇಕೆ ಧರ್ಮರಂದರ ಪರಮಾತ್ಮ ದುಡುಕುತನುಡಿದ ಕೌರವನು ಇಡೀ ಪಾಪದಿಯೇಕೆ ಕಡೆಗೂ ಯುದ್ಧವಾಗೈರೆ ಕೊನೆ ನಾನು ರಾಜ कडेकु युद्धवा गईवे कोडे नानु राज ऐवर गईवे राजवननु भीमनु हेळो दोये ऐवर गईनु राजವ कोडनु भीमनु ಒಂದು ಊರನು ಕೊಡನು ಕೊಡುವೆನು ನಾನು ರಾಜ ಪಡಿದಾಗ ಎಂದ ನೀವುಗಳು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ ವೀರರಥಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಎಂದು ಆತನು ತನ್ನ ಕಡೆಯ ಸಂದೇಶವನ್ನು ತಿಳಿಸಿಯೇ ಬಿಟ್ಟನು. ಪಾಂಚಾಲೆ ನನ್ನ ಕೈಗಳನ್ನು ಬಿಡಿಸು. ಆಗ್ರಹ ಧನಂಜಯ ಪರಮಾತ್ಮ ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಅರ್ಜುನ ಎಲ್ಲಿ ನನಗದೆ ಕಾಡ್ ಮೋಡ ಗುಡುಗಿ ಗುಡುಗಿ ಬಂದರಲ್ಲಿ ಭೂಮಿ ನಡುಗಿ ನಡುಗಿ ಬಿಡಿ ಹೊಟ್ಟೆ ರಾಮದಲ್ಲಿ ಸಪ್ತ ಹೊಟ್ಟೆರೆಯಲ್ಲಿ ಕಾಡ್ ಮೋಡ ಗುಡುಗಿ ಗುಡುಗಿ ಬಂದರಲ್ಲಿ ಭೂಮಿ ನಡುಗಿ ನಡುಗಿ ಬಿಡಿ ಹೊಟ್ಟೆ ರಾಮದಲ್ಲಿ ಸಪ್ತ ಹೊಟ್ಟೆರೆಯಲ್ಲಿ ಗುರುವರ ಶಿರವನ್ನು ಕಡಿಯದೆ ಬೇಡಣ, ಗುರುವರ ಶಿರವನ್ನು ಕಡಿಯದೆ ಬೇಡಣ. ತರ್ದಿಗಂತದಲ್ಲಿ ಮೊಳಗಿ ಬೇವ ಜಯವ, ತರ್ದಿಗಂತದಲ್ಲಿ ಮೊಳಗಿ ಬೇವ ಜಯ. ದುರುಳ ಕೌರವರ ಪರಿಪರವಿದದೆ ಆ ಮೋಡ ಗುಡಿಗೆ ಗುಡಿಗೆ ಬದರಲಿ ಈ ಭೂಮಿ ನಡಿಗೆ ನಡಿಗೆ ಬರೀಲಿ ಓಕೆ ಅಪಸದಲ್ಲಿ ಸಪ್ತ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವ ವಂಶದಲ್ಲಿ ಜನಿಸುತ್ತಿದ್ದೇವಾದರೆ, ನನ್ನ ತಾಯಿ ಕುಂತಿದೇವಿ ಸ್ತನಪಾನ ಮಾಡಿದ ಸತ್ಯವಾದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವರು 98 ಮಂದಿ ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವದ ರಕ್ತ ಸಿಂಹಾಸನದಲ್ಲಿ ಮುಳುಗಿಸಿ ಆ ದುರುಳ ದುಶ್ಯಾಸನ ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲೆ ಬಿರುವಣಿಯನ್ನು ಕಟ್ಟಿಸುತ್ತೇನೆ. ಆ ನಂತರ ಆ ದುರುಳ ದುರ್ಯೋಧನ ತೊಡೆಯ ಮುರಿದು ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಪಾಂಚಾಲೆ ನಡೆ ಹೋಗೋಣ. ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಪೂರ್ಣಂದರನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ಪ್ರತ್ಯುತ್ತರ. ಪರಮಾತ್ಮ ಧರ್ಮನಂದನ ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಪರಮಾತ್ಮ ಹರಿ ಸಾರ್ವಭೌಮನೆನ್ನೋ ಮೊರೆಯಿಟ್ಟು ಬೇಡುವೆನೋ. ಕರುಣದಿಂಪಾಲಿಸಯ ಕೃಷ್ಣ. ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ. ಪರಮಾತ್ಮ ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ. श्वान को बेड तंदे ई परियदैन्यदयो परमात्मा श्वान को बेड तंदे ई परियदैन्यदयो हरि सार्वभौम निन्नाल मोरइट्टु बेडुवेनो करुणदिंपालिसया कृष्णा परमात्मा देवदेवा मरु जन्म नीडिदर नगे नर जन्म बेडवैया मरु जन्म नीडिदर नगे नर जन्म बेडवैया नर जन्म नीडिदरो बेड हिरियण्णन स्थाನ परमात्मा नर जन्म नीडिदरो बेड हिरियण्णन स्थाನ हरि सार्वभौम निन्नाल मोरइट्टु बेडुवेनो करुणदिंपालिसया कृष्ण यदुपति श्रीहरि ಪರಮಾತ್ಮ ಈ ನಿನ್ನ ಸಂದೇಶಕ್ಕೆ ನಮಗುಳಿದಿರುವುದು ಯುದ್ಧವೆಂದೇ. ನಾವೆಂದಿಗೂ ಸಹ ಯುದ್ಧವನ್ನು ಬಯಸುವುದಿರಲಿಲ್ಲ. ಆದರೂ ಕೂಡ ಈ ಮುಂದಿನ ಕಾರ್ಯಗಳು ತಮ್ಮ ಚಿತ್ತವಿದ್ದಂತಾಗಲಿ ದೇವದೇವ. ಹಾಗೆ ಹಾಗಲಿ ಧರ್ಮನಂದನ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಕ್ಷಪಾತ್ಮಜಂ श्वेत पद्मजरं देवं तं सूर्यं प्रणमाम्यहं तं सूर्यं प्रणमामि. लारद गोरसन देहदाप्तिय मुलुगिदेना हरिय लारद गोरसन देहदाप्तिय मुलुगेना मनदि मूडिद अंधकारव मनदि मूडिद अंधकारव बेलगी सिंधु भास्कर अरियलारद गोर संदेह बंधु बांधवर्यंब पाशके सिलुकी नंदेनु इंदु तापदे बंधु बांधवर्यंब पाशके सिलुकी नंदेनु इंदु तापदे नीगी सोसोदनय गय्यदे शोधनय गय्यदे शांति नीडो श्यामलांग शांति नीडो श्यामलांग हरिय लारद गोर संदेहा भास्करा भास्करा भास्करा। ಕರ್ಣ ಮಗು ಕರ್ಣ ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ಕರ್ಣ, ನೀವು ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತುರಿಸಿದ ಸ್ತ್ರೀಯಳೇ ನಾನು ಕುಮಾರ್. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ ಇದೋ ನಮಸ್ಕರಿಸುವೆನು. ಬಹುದಿನದ ಬಯಕೆ ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಪುವರನ ಪೊರೆದೆ ಕರುಣೆಯ ತೋರಿದೆ ಪುವರನ ಪೊರೆಗೆ ಎಂದಿಗೆ ಈ ಋಣವ ತೀರಿಸಲಮ್ಮ ಎಂದಿಗೆ ಈ ಋಣವ ತೀರಿಸಲಮ್ಮ ಜನಿಸಿದ ಮರುಕ್ಷಣವೇ ಛಲಕಿಸದೆ ಎಂದೆ ಜನಿಸಿದ ಮರುಕ್ಷಣವೇ ಛಲಕಿಸದೆ ಎಂದೆ ಮಗುವಮ್ಮ ನಾನಾಗ ಏನೊಂದನು ಅರಿಯೆ ಮಗುವಮ್ಮ ನಾನಾಗ ಏನೊಂದನು ಅರಿಯೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನಂದು ತಾಯೇ ಇಲ್ಲ ಕುಮಾರ ಅಮ್ಮ ನಾ ಮಾಡಿದ ಅಪರಾಧ ಏನಂದು ತಾಯೇ ಅಕ್ಷಮ್ಯವೆನಿಸಿ ಜೀವವ ಪೊರೆದೆ ಅಕ್ಷಮ್ಯವೆನಿಸಿ ಜೀವವ ಪೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಜನನಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಶಾಲೆ ಆಗು ಮಗನೇ. ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೇನು ತಾಯಿ? ಅಲ್ಲಿದ್ದ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಸಾಕಿ ಸಲುಹಿರುವಾಗ ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವರೆಂದು ದೂಡಿಬಿಟ್ಟಿದ್ದಾಗ ನಿನ್ನದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುನು. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ? ಕಂದ जी ಬದುಕಿರುವೆಂದು ನನಗೆ ಖಂಡಿತವಾಗಿಯೂ ತಿಳಿಯದು ಮಗನೇ. ಈಗ ತಾನೇ ಪರಮಾತ್ಮನಿಂದ ನಿನ್ನ ತಾತರು ತಿಳಿದು ನಿನ್ನ ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿರೋಯೋ, ನೊಂದು ಹೋಗುರೆಯೋ, ಅದಕ್ಕೆಲ್ಲ ನಾನೇ ಕಾರಣ ಕುಮಾರ. ಅಮ್ಮ, ಈ ಕುಂತಿಯನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ಚಿಂತೆಯ. ಕುಮಾರ್, ಆದದ್ದು ಆಗಿ ಹೋಯಿತು, ನಡೆದದ್ದು ನಡೆದು ಹೋಯಿತು. ಈಗಲಾದರೂ ಪಾಂಡವರೊಡಗೂಡಿ ಸೌಖ್ಯವಾಗಿ ಮಾಡು, ಸೌಮಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಪಾಂಡವರಲ್ಲಿ ವೈರಸ್ ತೊರೆದುಕೊಳ್ಳುವೆ, ಅವರನ್ನು ಉಳಿಸು. ಪಾಂಡವ ವೈರಸ್ ತೊರೆದುಕೊಳ್ಳುವೆ, ಎತ್ತ ತಾಯ ನನ್ನಲ್ಲಿ ಭಿಕ್ಷೆಯನ್ನು ಬೇಡುವೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನುಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡಿಮೆ ಆಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳೋದಿರುವೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿರರೆ ಅಮ್ಮ. ಇಂತಹ ಸಮಯದಲ್ಲಿ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸೋದರಲ್ಲವಿ. ನೀವಾದನ್ನು ಸೇರಿ ರಾಜ್ಯಭಾರ ಮಾಡೋದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ. ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು? ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವಿನ್ನೆಲ್ಲಿ? ಬಿಡಮ್ಮ ನಿನ್ನ ಚಿಂತೆಯ. ಕುಮಾರ, ಲೋಕೈಕ ವೀರನಾದ ನೀರು ಪಾಂಡವರಿಗೆ ಕೇಡನ್ನು ಆರಿಸುತ್ತಿರುವಾಗ ನಾನು ಹೀಗೆ ತಾನೇ ಭಯಪಡದಿರಲಿ ಮಗನು. ಹೋಗಲಿ ಕರ್ಣ. ಅಮ್ಮ, ನಾನು ಯುದ್ಧದಲ್ಲಾದರೂ ಪರಾತ್ಮಕನಾಗು ಮಗನು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷವಿರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿನ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ನುಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು, ನಾನು ಯುದ್ಧದಲ್ಲಿ ಪರಾತ್ಮಕನಾಗಲಾರೆ. ನಾಳೆ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿ ಬಿದ್ದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಬೇಡ. ಅಮ್ಮ, ಯಾರನ್ನಾದರೂ ಉಳಿಸುವೆನೋ? ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು. ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಆತನಾದರೂ, ನನ್ನಿಂದ ಅರ್ಜುನನೇ ಆತನಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯ. ಹೋಗಲಿ ಬಿಡು ಕುಮಾರ್. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ತಾಯಿಯ ಒಂದು ಮಾತನ್ನಾದರೂ ನಡೆಸಿಕೊಡುವೆ ಯಾಕಂದ. ಅದೇನಂತ ಹೇಳಮ್ಮ? ಸತ್ಯವಾಗಿ ನಡೆಸಿಕೊಡುವ ಕುಮಾರ. ಜನನಿ ನಿನ್ನ ಮಗನಿವನು ಕೂಸಿಯಾಡುವನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂಥ ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ, ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾನೆ ಧರ್ಮಜನಾನೆ ನಿನ್ನೀ ಪಾದ ಕಮಲದಾನೆ ಜನನೀ. ನುಡಿಯನು ಲಾಲಿಸುವರ ಕುವರ ಕುವರ ಕುಮಾರ. ನಾಳಿನ ಯುದ್ಧರಂಗದಲ್ಲಿ ಯುದ್ಧರಂಗದಲ್ಲಿ ದೊಡ್ಡ ಬಾಣನ್ನು ಪುನಃ ತೊಡಬೇಡ ಕದ್ದ. ಆ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರುದ್ರಾಷ್ಟಕ್ಕೆ ಬಿದುರನು ಸಹ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಒಂದು ವಾಗ್ದಾನ ಪಡೆದಳು. ದೈವ, ಪ್ರಪಂಚ ಎಲ್ಲವೂ ಸಂಚನ್ನು ರೂಪಿಸುತ್ತದೆ. ರೂಪಿಸಲಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ಅಲ್ಲ ಮಗನೇ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ನೀಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಅಮ್ಮ ತೊಡುವುದಿಲ್ಲ ನಾ ಮತ್ತೊಂದ. ಹೌದು ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಈ ದರೆಯ ಬಿರಿದು ನಿಲ್ಲಲಿ, ಕೊಟ್ಟಾನೆ ತಪ್ಪೆ ನಮ್ಮ, ನಿನ್ನಾನೆ ಸತ್ಯವಮ್ಮ. ಬಿಡು ಚಿಂತೆಯ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ್. ಅಮ್ಮ ಅಮ್ಮ ಹೀಗೆ ಬಾ. ಏನು ತಿಳಿಸಿ ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕುಮಾರ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು, ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತದೆ. ಪುನಃ ನಿನ್ನ ಮುಖ ನೋಡುವ ಭಾಗ್ಯವು ಲಭಿಸದೋ ಇಲ್ಲವೋ. ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೇ ರತನಾದರೆ ಸತ್ಯಸಂಧನಾದ ಧರ್ಮರಾಯ ಕೈಯಿಂದಲೇ ನನ್ನ ಉತ್ತರಾಧಿಪಿಯನ್ನು ಮಾಡಿಸಲೆಂದು ಪ್ರಾರ್ಥಿಸುವೆನಮ್ಮ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿಯದಾದರೆ ಉಳಿಯದೇ ನಾಶವಾಗಿ ಹೋದರೆ ಮಗನೇ ನಿನ್ನ ಮಗವನು ಯೋಗದಿ ಕಾಣಲಹುದೇ. ಮಗನೇ ನಿನ್ನ ಮಗವನು ಯೋಗದಿ ಕಾಣಲಹುದೇ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಮಗನೇ ಮಗನೇ ಹೋಗಿ ಬರುವೆನು, ಮಗನೇ ಹೋಗಿ ಬರುವೆನು, ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ದೈವಾನುಕೂಲ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ಏ ವಿಧಿ, ನಿನ್ನಯ ಲೀಲೆ ಅಗಣ್ಯವಾದದ್ದು. ನನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರ ದೀನನ ದಯದಿ. ನನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿಸೆಯ ಕರ್ಮದ ಬಂಧನ, ಕೊನೆಗಾಣಿಸೆಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂದನ ತೆರನಾದೆ, ದಾರಿಯ ಕಾಣದೆ ಅಂದನ ತೆರನಾದೆ. ಗತಿಹೀನನಾದ ಜಗದಿ ವಿಧಿಗೈದ ಮೋಸದಿಂದ, ಗತಿಹೀನನಾದ ಜಗದಿ